ಉಚಿತ ಮದ್ಯ ನೀಡುವಂತೆ ಮದ್ಯಪ್ರಿಯರು ಸರ್ಕಾರದ ವಿರುದ್ಧ ವಿಭಿನ್ನ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಡುಪಿ ನಾಗರಿಕ ಸಮಿತಿ ಸಹಕಾರದಲ್ಲಿ ಮದ್ಯಪ್ರಿಯರು ಚಿತ್ತರಂಜನ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ರು. ಮದ್ಯದ ಬಾಟಲಿಗೆ ಹೂಗಳಿಂದ ಅಲಂಕರಿಸಿ ಆರತಿ ಬೆಳಗಿ ಡೋಲು ಬಡಿದು ಗಮನ ಸೆಳೆದ್ರು. ರಾಜ್ಯ ಕಾಂಗ್ರೆಸ್ ಚುನಾವಣೆ ಪೂರ್ವ ನೀಡಿದ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಹಂತ ಹಂತವಾಗಿ ಜಾರಿ ಮಾಡ್ತಾ ಇದೆ. ಮದ್ಯವನ್ನು ಉಚಿತವಾಗಿ ನೀಡುವಂತೆ ಮದ್ಯಪ್ರಿಯರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಮನವಿ ಮಾಡಿದ್ರು. ನಾಗರಿಕ ಸಮಿತಿ ನಿತ್ಯಾನಂದ ಒಳಕಾಡು ಗೋವಿಂದ ಶೆಟ್ಟಿ ಮಾತನಾಡಿ, ಸರ್ಕಾರ ಉಚಿತ ಯೋಜನೆ ಮಾದರಿಯಲ್ಲಿ ಮದ್ಯಪ್ರಿಯರಿಗೂ ಬೆಳಗ್ಗೆ 90 ml, ಸಂಜೆ 90 ml ಮದ್ಯ ಉಚಿತವಾಗಿ ನೀಡುವಂತೆ ಒತ್ತಾಯಿಸಿದ್ರು. ಸರ್ಕಾರಕ್ಕೆ ಹೆಚ್ಚು ಆರ್ಥಿಕ ಬಲ ನೀಡುವುದು ಮದ್ಯಪ್ರಿಯರ ಸುಂಕ. ಹೇಗಿರುವಾಗ ಮದ್ಯಕ್ಕೂ ಉಚಿತ ಯೋಜನೆ ಜಾರಿಯಾಗಬೇಕು ಎಂದರು. ಇಷ್ಟೆಲ್ಲ ಮದ್ಯದಿಂದ ಸರ್ಕಾರಕ್ಕೆ ಲಾಭವಿದ್ದರೂ ಬೆಲೆ ಏರಿಕೆ ಮಾಡಿ ಸರ್ಕಾರ ಮದ್ಯಪ್ರಿಯರಿಗೆ ಅನ್ಯಾಯ ಮಾಡಿದೆ. ಒಂದು ಮದ್ಯ ಉಚಿತ ನೀಡಿ, ಇಲ್ಲವೇ ಮದ್ಯ ಬಂದ್ ಮಾಡಿ ಎಂದು ಮದ್ಯಪ್ರಿಯರು ಸರ್ಕಾರವನ್ನು ಒತ್ತಾಯಿಸಿದರು. ಕಾರ್ಮಿಕರು ಇಲ್ಲಿ ಏನು ಪ್ರತಿಭಟನೆಯ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಯಾಕೆಂತ ಹೇಳಿದರೆ, ಈಗಾಗಲೇ ನಮ್ಮ ಏನು 20% ದರವನ್ನು ಮದ್ಯಕ್ಕೆ ಏರಿಕೆ ಮಾಡಿದ್ದೀರಿ. ಹಾಗಾಗಿ ನಾವು ಇಲ್ಲಿ ದುಡಿದೇ ಕಷ್ಟ ಆಗಿದೆ, ನಮಗೆ ಸರಾಯಿ ಯಾಕಾಗಿ ಬೇಕಾಗಿಲ್ಲ, ಸರಾಯಿಯನ್ನು ಬಂದು ಮಾಡಿ ಅಂತ ಹೇಳುವಂಥ ಮಾತನ್ನು ಅವರು ಹೇಳ್ತಿದ್ದಾರೆ. ಯಾಕಂತ ಹೇಳಿದರೆ, ಈಗಾಗಲೇ ನಾವು ಸರಾಯಿ ಕುಡಿಯೋದ್ರಿಂದ ನಮ್ಮ ಹೆಂಡತಿ ಮಕ್ಕಳನ್ನು ಈಗಾಗಲೇ ನೀವು ಉಚಿತವಾಗಿ ಬಿಡ್ತಿದ್ದೀರಿ. 2000 ಉಚಿತವಾಗಿ ಕೊಟ್ಟಿದ್ದೀರಿ ಹೇಳ್ತಿದ್ದೀರಿ. ಅಲ್ಲದೆ 200 ಯೂನಿಟ್ ಕರೆಂಟ್ ಫ್ರೀಯಾಗಿ ಕೊಡ್ತಿದ್ದೀರಿ. ಯಾಕೆ ನಾವು ಕುಡಿಯುವಂಥ ಥರ ಟ್ಯಾಕ್ಸಿಯಲ್ಲೇ ಅವರು ಕಟ್ಟಿದಂಥ ಅವರದ್ದು ಆಗುವುದು. ಯಾಕಂತೇಳಿದ್ರೆ, ನೀವು ಒಂದೇ ಕರಾಯನ್ನು ಬಂದ್ ಮಾಡಿ, ನಮಗೆ ಬೇಡ, ನಮ್ಮ ಹೆಂಡತಿ ಮಕ್ಕಳನ್ನು ನಾವೇ ಕರ್ಕೊಂಡು ಹಣ ಕೊಟ್ಟು ನಾವೇ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೇವೆ ಎಂದು ಮಾತನ್ನು ಅವರು ಹೇಳ್ತಿದ್ದಾರೆ. ಆಗ ಅದೂ ಅಲ್ಲದೆ ಸರ್ಕಾರಕ್ಕೆ ಅದೂ ಆಗದಿದ್ದರೆ ಸರ್ಕಾರದ ಒಂದು ಬೇಡಿಕೆ ಅಂತ ಹೇಳಿದರೆ, ಅವರಿಗೆ 90 ಬೆಳಗ್ಗೆ ರಾತ್ರಿ 90 ಅನ್ನು ಉಚಿತವಾಗಿ ಕೊಡಬೇಕಂತೇಳಿ ಅವರ ಒಂದು ಆದೇಶ ಆಗಿದೆ. ಯಾಕಂತೇಳಿದ್ರೆ, ನಾವು ಕುಡಿಯುವುದರಿಂದ ಸರ್ಕಾರವು ನಡೆಯುವುದು ಅಂತೇಳಿ ಎಲ್ಲರಿಗೂ ಗೊತ್ತಿದೆ ತೆರಿಗೆ. ಯಾಕಂತೇಳಿದ್ರೆ, ಇವತ್ತು ಏನು ಘೋಷಣೆ ಮಾಡಿದಂಥ ಏನು ಉಚಿತ ಇದೆ ಅದೆಲ್ಲ ಸಂಪೂರ್ಣವಾಗಿ ಕಾರ್ಮಿಕರು ಕುಡಿಯುವಂಥ ಸರಾಯ ತೆರಿಗೆಯಾಗಿ ಅಂತ ಆಗ್ತದೆ ಅಂತೇಳಿ ಕಾರ್ಮಿಕರ ಒಂದು ಭಾವನೆ. ಯಾಕಂದ್ರೆ ಹಾಗೆ ಕಾರ್ಮಿಕರು ನೋಡಿ ಪಾಪ ಒಂದು ಬೆಳಿಗ್ಗೆ ದುಡಿದ್ರೆ ಯಾಕೆ ಅವರು ಕುಡಿಯುವುದು ಅಂತ ಹೇಳಿದ್ರೆ ನಮಗೆ ಮೇಕೆ ಏನೋ ಆಗ್ತದೆ, ಆವಾಗ ಸ್ವಲ್ಪ ಕುಡಿಯಲೇಬೇಕಾಗ್ತದೆ. ನೀವು ಮಾರಾಟ ಮಾಡದಿದ್ದರೆ ನಾವು ಕುಡಿಯೋದೇ ಇಲ್ಲ, ನೀವು ಬಂದ್ ಮಾಡಿ ಅಂತ ಹೇಳುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರವನ್ನು ಏನು ಕಾರ್ಮಿಕರ ಒಂದು ಬೇಡಿಕೆಯನ್ನು ಆಶಾವಾದ ಮಾಡಬೇಕು. ಯಾಕಂತ ಹೇಳಿದರೆ, ಈ ರೀತಿ ಅವರಿಗೆ ಕಷ್ಟಪಟ್ಟು ದುಡಿಯುವವರಿಗೆ ಒಂದೇ ನೀವು ಸರಾಯನ್ನು ಬಂದ್ ಮಾಡಿ, ಇಲ್ಲಾದರೆ ಬೆಳಗ್ಗೆ 90 ರಾತ್ರಿ 90 ಅನ್ನು ಉಚಿತವಾಗಿ ನೀಡಿ ಅಂತ ಹೇಳ್ತಾ ಅವರು ಸರ್ಕಾರವನ್ನು ಪ್ರತಿ ಬಜೆಟಲ್ಲಿ ಏನಂದ್ರೆ ಈಗ ಖಾಲಿ ವಾಟರ್ಗೆ ಮಾತ್ರ ರೇಟ್ ಹೆಚ್ಚು ಮಾಡಿದ್ರು. ಈಗ ಯಾವುದೇ ಗೌರ್ಮೆಂಟ್ ಬಾಂಡ್ ರೇಟ್ ಮಾತ್ರ ಬಜೆಟಲ್ಲಿ ನಮ್ಮ ವಾಟರ್ ಬಾಂಡಿಗೆ ರೇಟ್ ಎಲ್ಲ ಹೆಚ್ಚು ಮಾಡ್ತಾರೆ. ವಾಟರಿಗೆ ಯಾಕಂದ್ರೆ ಪಾಪ ಹೇಗೆ ಕುಡಿಬೇಕು ಹೇಳಿ, ಹಾಂ ಖಾಲಿ ಬೇರೆ ಅಂತ ಈಗ ಗ್ಯಾಸಿಗೆ ಇದಕ್ಕೆಲ್ಲ ರೇಟ್ ಹೆಚ್ಚು ರೇಟ್ ಹೆಚ್ಚಾಗ್ತದೆ, ಅದಕ್ಕೆಲ್ಲ ಸ್ಟ್ರೈಕ್ ಮಾಡ್ತಾರೆ. ವಾಟರ್ ರೇಟ್ ಹೆಚ್ಚಿದೆ, ಯಾರು ಸ್ಟ್ರೈಕ್ ಮಾಡ್ತಿಲ್ಲ ಯಾರು. ಮೊನ್ನೆ ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಅವರು ರೇಟ್ ಹೆಚ್ಚು ಮಾಡ್ರಲ್ಲ, ಅದರಿಂದ ರೇಟ್ ಕಮ್ಮಿ ಮಾಡ್ಬೇಕೀಗ.